ಜನವರಿ ಒಂಬತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು ದೇವರಿಂದ ಹೊಂದದೇ ಇರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ ಒಂದು ಕೊರಿಂತದವರಿಗೆ ನಾಲ್ಕು ಏಳು ದೇವರಲ್ಲಿ ತಮ್ಮನ್ನೇ ಪ್ರತಿಷ್ಠೆ ಮಾಡಿಕೊಂಡಿರುವವರು ತಾವು ಪ್ರಸ್ತುತ ಕೃಪೆ ಮತ್ತು ಸತ್ಯ ತಮ್ಮ ಸ್ವಂತ ತಿಳುವಳಿಕೆಯಿಂದಾಗಲಿ ಅಥವಾ ಇತರರ ಜ್ಞಾನ ವಿವೇಕಗಳಿಂದಾಗಲಿ ಉಂಟಾಗಿರುವುದಿಲ್ಲ ಆದರೆ ಇದಕ್ಕೆಲ್ಲಾ ಮೂಲ ಕಾರಣ ದೈವಜ್ಞಾನ ಕೃಪೆಗಳ ಆಧಾರವೇ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಬೇಕಾದುದು ಅಗತ್ಯ ದೇವ ಜನರಿಗೆ ಸೇವೆ ಸಲ್ಲಿಸುವ ಸೇವಕರು ಹಾಗೆ ಸಭೆಯ ವಿವಿಧ ಭಾಗಗಳಲ್ಲಿ ಸೇವೆ ಮಾಡುವ ದಾಸರೂ ಸಹ ಇಂಥ ವಿಶ್ವಾಸಗಳ ಅಡಿಯಾಳಾಗಿರಬೇಕು ಯಾಕೆಂದರೆ ಕ್ರಿಸ್ತ ನಂಬಿಕೆಯಲ್ಲಿ ಒಂದೇ ಮನೆಯಂತಿರುವವರಿಗೆ ಸೇವೆ ಮಾಡುವಲ್ಲಿ ಅವರ ಜವಾಬ್ದಾರಿ ಗುರುತರವಾಗಿದ್ದು ದೇವರ ಆಳ್ವಿಕೆಯಲ್ಲಿ ಅವರ ಸ್ಥಾನಮಾನಗಳು ಹೆಚ್ಚಿನ ಕಾರ್ಯವೈಖರಿಯಿಂದ ಕೂಡಿದ್ದು ಅವುಗಳನ್ನು ಕಡೆಯೇ ತನಕ ಉಳಿಸಿಕೊಳ್ಳುವುದು ಅವರ ಹೊಣೆಗಾರಿಕೆಯಾಗಿರುತ್ತದೆ ಹಾಗೆಯೇ ಯಾರು ಇಂಥ ಆದರ್ಶಗಳ ಪರಿಪಾಲನೆಯನ್ನು ತಾವು ಒಪ್ಪಿಕೊಂಡು ಅರಿಕೆ ಮಾಡುವುದರಲ್ಲಿ ಹಿಂಜರಿಯುತ್ತಾರೋ ಅಂಥವರಿಗೆ ಇದರ ಮಹತ್ವದ ಸಂಗತಿ ಮರೆಯಾಗಿರುತ್ತದೆ